ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇದೀಗ ವಿದ್ಯಾರ್ಥಿಗಳು ಈ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯನ್ನು ಈ ವಿದ್ಯಾರ್ಥಿಗಳು ಬರೀತಾ ಇರುವಂಥದ್ದು ಇತರ ವಿದ್ಯಾರ್ಥಿಗಳು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಿರುವಂಥ ವಾರ್ಷಿಕ ಪರೀಕ್ಷೆಯನ್ನು ಬರೀಬೇಕು ಅಂತ ಅಂದ್ಕೊಂಡಿರೋರೆಲ್ಲರೂ ಕೂಡ ಆ ಒಂದು ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆ ಯಾವ ಥರ ಇರುತ್ತೆ ಪ್ರಶ್ನೆ ಪತ್ರಿಕೆ ಹೇ ಯಾವ ರೀತಿ ಬರುತ್ತೆ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಪೇಪರನ್ನು ಕೊಡಲಾಗ್ತದೆ ಸೊ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅದಕ್ಕೆ ಏನು ಇರುತ್ತೆ ಇತರೆ ಒಂದು ಡೌಟ್ಸ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಇರುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸ್ಥಾನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ಆಯಿತು ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗಳು ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತ ಐದರ ಒಂದು ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಇದೀಗ ಮಾರ್ಗಸೂಚಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಕಟ ಮಾಡಿದ್ದು ಪ್ರಶ್ನೆ ಪತ್ರಿಕೆ ಯಾವ ಮಾದರಿಯಲ್ಲಿರುತ್ತೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡುಗಡೆ ಮಾಡಿದರೆ ಮತ್ತೆ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಬರುತ್ತೆ ಎಲ್ಲ ಕೂಡ ಅವರು ಯಾವ ರೀತಿಯಲ್ಲಿ ಕ್ವಶನ್ ಪೇಪರ್ಗಳೆಲ್ಲ ಬರುತ್ತೆ ಇಲ್ಲದ ಕುರಿತಂತೆ ವೀಡಿಯೋದಲ್ಲಿ ಅವರು ಮಾಹಿತಿನ ಕೊಟ್ಟಿರುವಂಥದ್ದು ಒಂದು ಸುತ್ತೋಲೆಯಲ್ಲಿ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರುವಂಥದ್ದು ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಬಂದಿರುವಂಥ ಒಂದು ಸುತ್ತೋಲೆಯನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ತಿಳಿಸುವಂಥದ್ದಾದರೆ ಎರಡು ಸಾವಿರದ ಇಪ್ಪತ್ತನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ತರಗತಿಗೆ ಬೋಧಿಸುವ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವೆಬ್ಸೈಟಲ್ಲಿ ಪ್ರಕಟ ಮಾಡಲಾಗಿದ್ದು ಸೊ ಕಾಲೇಜು ಹಂತದಲ್ಲಿ ಕೈಗೊಳ್ಳಬೇಕಾಗಿರುವಂಥ ಕ್ರಮಗಳ ಬಗ್ಗೆ ಎಲ್ಲ ಮಾಹಿತಿನ ನಾವು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಪದೈದನೇ ಸಾಲಿನಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇನು ಪರೀಕ್ಷೆ ಮಾಡಿ ಈ ಒಂದು ವಿದ್ಯಾರ್ಥಿಗಳಿಗೆ ಬೋಧಿಸುವ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆನ ಈಗಾಗಲೇ ವೆಬ್ಸೈಟ್ನಲ್ಲಿ ಪದವಿ ಪೂರ್ವ ಒಂದು ಕರ್ನಾಟಕ ರಾಜ್ಯದ ಒಂದು ಪಠ್ಯಕ್ರಮವನ್ನು ಬೋಧಿಸುವ ಉಪನ್ಯಾಸಕರುಗಳಿಂದ ತಯಾರಿಸಿ ಮಂಡಳಿ ಜಾಲತಾಣದಲ್ಲಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿರುವಂಥದ್ದು ಲಭ್ಯ ಇದೆ ವಿಸಿಟ್ ಕೂಡ ಮಾಡಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ವಯ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಲು ಫಲಿತಾಂಶ ಉತ್ತಮಪಡಿಸಲು ಪ್ರಾಂಶುಪಾಲಕರು ಉಪನ್ಯಾಸಕರು ಕಾಲೇಜು ಹಂತದಲ್ಲಿ ಕೆಳಕಂಡ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದಾರೆ ಸೊ ಅದನ್ನು ವಿದ್ಯಾರ್ಥಿಗಳಿಗೆ ಇವಾಗ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂತಂದರೆ ವಿಡಿಯೋ ಕಮೆಂಟಲ್ಲಿ ನೀವು ಹೆಚ್ಚಿಗೆ ವಿದ್ಯಾರ್ಥಿಗಳು ಕೇಳಿದಂಥ ಪಕ್ಷದಲ್ಲಿ ವಿಡಿಯೋ ಕೂಡ ಬರುತ್ತೆ ಅದಕ್ಕೆ ಸೀಗೆ ವಿದ್ಯಾರ್ಥಿಗಳು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಈ ಹಿಂದೆ ಲಿಖಿತ ಪರೀಕ್ಷೆಗಳು ಇರುತ್ತೆ ಮೊದಲನೇದಾಗಿ ಸೊ ನೂರು ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೀತಾ ಇದ್ದರು ವಿದ್ಯಾರ್ಥಿಗಳು ಉತ್ತರ ಬರೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಮೂರು ಗಂಟೆ ಅವಕಾಶ ಇರ್ತಾಯಿತ್ತು ಅಂದರೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲಾವಕಾಶ ಕೊಡ್ತಾಯಿದ್ರು ಈಗ ವಿದ್ಯಾರ್ಥಿಗಳಿಗೆ ಎಪ್ಪತ್ತರಿಂದ ಎಂಬತ್ತು ಮಾರ್ಕ್ಸು ಪರೀಕ್ಷೆ ಅಂದರೆ ಎಂಬತ್ತು ಮಾರ್ಕ್ಸ್ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗಾದರೆ ಇನ್ನು ಎಪ್ಪತ್ತು ಮಾರ್ಕ್ಸು ಸೈನ್ಸ್ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ ಈ ಒಂದು ವಿದ್ಯಾರ್ಥಿಗಳಿಗೆ ಉತ್ತರ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಲಿಖಿತ ಪರೀಕ್ಷೆಗೆ ಅವಧಿಯನ್ನು ಮೂರು ಗಂಟೆ ನಿಗದಿಪಡಿಸಿದರೆ ಅಂದರೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹದಿನೈದು ನಿಮಿಷ ಕ್ವಶನ್ ಪೇಪರ್ ಓದೋಕ್ಕೆ ಅವಕಾಶ ಕೊಡ್ತಾರೆ ಮೂ ಮತ್ತು ಎರಡು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಉತ್ತರ ಬರೀಲಿಕ್ಕೆ ಅವಕಾಶ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರೆ ಮತ್ತು ಎನ್ ಎಸ್ ಕ್ಯೂ ಎಫ್ ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ ಅರವತ್ತು ಮತ್ತು ನಲವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಉತ್ತರಿಸಬೇಕಾದರೆ ಆ ಅವಧಿಯನ್ನಿತ್ತಲ್ಲ ಈ ಹಿಂದಿನಂತೆ ಎರಡು ಗಂಟೆ ಮೂವತ್ತು ನಿಮಿಷ ಮುಂದುವರಿಯುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರೆ ಪರೀಕ್ಷಾ ದಿನಗಳಂದು ಪರೀಕ್ಷೆಯನ್ನ ಬೆಳಗಿನ ಅವಧಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಹಾಗೂ ಮಧ್ಯಾಹ್ನದ ಅವಧಿಯಲ್ಲಿ ಎರಡು ಗಂಟೆಯಿಂದ ಐದು ಗಂಟೆ ತನಕ ನಡೆಸುವುದು ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು ನಂತರದಲ್ಲಿ ನಾಲ್ಕನೇದು ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಗರಿಷ್ಠ ಅಂಕಗಳೇ ಶೇಕಡ ಐವತ್ತರಷ್ಟು ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಆನ್ಸರ್ ಮಾಡುವಂತಹ ಒಟ್ಟು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕ್ವಶನ್ಸ್ ಇರುತ್ತಲ್ಲ ಅದರಲ್ಲಿ ಅರ್ಧಕ್ಕರ್ದ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡೋ ಥರ ವಿದ್ಯಾರ್ಥಿಗಳಿಗೆ ಆಪ್ಷನ್ ಕೊಟ್ಟಿರ್ತಾರೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಏನು ಕರೀತಾರಲ್ಲ ಆ ಮಾದರಿಯಲ್ಲಿ ಪ್ರಶ್ನೆಗಳಿರುತ್ತೆ ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಲ್ಲಿ ಭೌತಿಕಶಾಸ್ತ್ರ ಆಗಿರ್ಬೋದು ರಸಾಯನಶಾಸ್ತ್ರ ಜೀವಶಾಸ್ತ್ರ ವಿಜ್ಞಾನಶಾಸ್ತ್ರ ಗಣಕ ವಿಜ್ಞಾನ ಗೃಹ ವಿಜ್ಞಾನಗಳಲ್ಲಿ ಪ್ರಶ್ನೆ ಪತ್ರಿಕೆ ಗರಿಷ್ಠ ಎಪ್ಪತ್ತು ಅಂಕ ಇರುತ್ತೆ ಈ ಒಂದು ಸಬ್ ಸಬ್ಜೆಟ್ಸ್ಗಳಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಂತೆ ನೂರ ಐದು ಅಂಕಗಳಿಗೆ ಈ ಒಂದು ಪ್ರಶ್ನೆಗಳಿಗೆ ಪತ್ರಿಕೆ ಇರುತ್ತೆ ಹಾಗೆ ಪ್ರಾಯೋಗಿಕ ರಹಿತ ಪ್ರಯೋಗ ರಹಿತವಾಗಿರತಕ್ಕಂಥ ವಿಷಯಗಳು ಇರ್ತಾವಲ್ಲ ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು ಎನ್ ಎಸ್ ಕ್ಯೂ ಎಫ್ ಆಗಿರ್ಬೋದು ಇತರ ಒಂದು ವಿಷಯಗಳಾಗಿರ್ಬೋದು ಆರ್ಟ್ಸ್ ಅಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು ವಿಷಯಗಳು ಈ ಥರ ಎಲ್ಲ ವಿಷಯಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಗರಿಷ್ಠ ಅಂಕಗಳು ಎಂಬತ್ತಂದರೆ ಕಮರ್ಸಲ್ಲಿ ಕೂಡ ಆಗುತ್ತೆ ಇದು ಎಂಬತ್ತು ಅಂಕ ಇರುವಂಥದ್ದಾಗಿರುತ್ತೆ ಗರಿಷ್ಠ ಅಂಕ ಎಂಬತ್ತು ಮಾರ್ಕ್ಸ್ಗೆ ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂತೆ ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಏನು ಕೊಟ್ಟಿರ್ತಾರಲ್ಲ ಅವುಗಳನ್ನು ಸೇರಿಸಿ ನೂರ ಇಪ್ಪತ್ತು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಬಂದಿರುತ್ತೆ ಅಂತ ಕೊಟ್ಟಿದ್ದಾರೆ ಪ್ರತಿ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಪ್ರತ್ಯಕ್ಷ ಅಂದರೆ ಪ್ರತ್ಯೇಕ ನೀಲ ನಕ್ಷೆ ಬ್ಲೂ ಪ್ರಿಂಟನ್ನು ಹೊಂದಿರುತ್ತೆ ಪ್ರತಿಯೊಂದು ಕ್ವಶನ್ ಪೇಪರ್ ಕೂಡ ಸಪ್ರೇಟ್ ಬ್ಲೂ ಪ್ರಿಂಟ್ ಇರುತ್ತೆ ನಕ್ಷೆಗಳು ಕೊಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ ನೀಲನಕ್ಷಿ ಒಂದೇ ವಿಷಯದ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬೇರೆ ಬೇರೆ ಆಗಿರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದೇ ವಿಷಯದಲ್ಲಿರ್ತಕ್ಕಂಥ ಬೇರೆ ಬೇರೆ ಒಂದು ಪ್ರಶ್ನೆ ಪತ್ರಿಕೆ ಏನು ಬೇರೆ ಬೇರೆ ಮಾದರಿಯಲ್ಲಿ ಆ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿರ್ತಾರೆ ಅಂತ ಪ್ರತಿ ವಿಷಯದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಬೋಧನಾ ಅವಧಿಯ ಮತ್ತು ವಿದ್ಯಾರ್ಥಿಗಳ ಅರಿವಿನ ಮಟ್ಟವನ್ನು ಟೀಚಿಂಗ್ ಅವರ್ಸ್ ಆ್ಯಂಡ್ ವೈಸ್ ಮತ್ತು ಕನೆಕ್ಟಿಂಗ್ ಲೆವೆಲ್ ವಿಸ್ ವಿತ್ ಹೈಜ್ ಅಂತ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿರ್ದಿಷ್ಟ ಅಂಕಗಳನ್ನು ನಿಗದಿಪಡಿಸಿ ಏಕರೂಪತೆಯನ್ನು ತರಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಮಾಡಬೇಕಂತ ಪ್ರತಿ ವಿಷಯದಲ್ಲೂ ಕೂಡ ಅಧ್ಯಯನವಾರು ಅಂಕಗಳ ಹಂಚಿಕೆಯನ್ನು ಆಯಾ ಅಧ್ಯಾಯಗಳಿಗೆ ಮೀಸಲಾದ ಬೋಧನಾ ಅವಧಿಯ ಆಧಾರದ ಮೇಲೆ ನಿಗದಿಪಡಿಸಲಾಗಿರುತ್ತೆ ಹೀಗೆ ನಿಗದಿಪಡಿಸಿರುವ ಅಂಕಗಳು ವ್ಯತ್ಯಾಸವಾಗದಂತೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಪ್ರತಿ ವಿಷಯದಲ್ಲೂ ಕೂಡ ಒಂದು ಅಧ್ಯಯನವರು ಅಂದರೆ ಒಂದು ಘಟಕವರು ಅಥವಾ ಪಾಠದ ಪ್ರಕಾರದಲ್ಲಿ ಅಂಕಗಳ ಹಂಚಿಕೆ ಮಾಡಿಬಿಟ್ಟು ಯಾವ ಚಾಪ್ಟರಿಂದ ಎಷ್ಟು ಏನೇ ಇತ್ತು ಅಂತ ಮೀಸಲು ಮಾಡಿ ಬೋಧನಾ ಅವಧಿಯ ಆಧಾರದ ಮೇಲೆ ಅದಕ್ಕೆ ನಿಗದಿಪಡಿಸಿರುತ್ತೆ ಆ ಪ್ರಕಾರದಲ್ಲಿ ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸಿದ್ದೀವಿ ಅಂತ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಪಠ್ಯಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶಗಳಲ್ಲಿ ಅಂದರೆ ಕ್ವಶನ್ ಬ್ಯಾಂಕ್ ಅಧ್ಯಯನ ಅವರು ಕೊಟ್ಟಿರುವ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳೋದಕ್ಕೂ ಕೂಡ ಅವಕಾಶ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದು ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಕಾನ್ಸೆಪ್ಟ್ ಆಗಿರ್ಬೋದು ಪಠ್ಯದಲ್ಲಿರುವಂಥ ಎಚ್ಚರ ವಹಿಸುವುದು ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಪಠ್ಯಕ್ರಮದ ಹೊರತಾಗಿ ಔಟ್ ಆಫ್ ಸಿಲಬಸ್ಸನ್ನು ರಚಿಸಬಾರದು ಅಂತ ಕೊಟ್ಟಿದ್ದಾರೆ ಇದು ಟೀಚರ್ಸ್ಗೆ ಗೈಡ್ಲೈನ್ಸ್ ಥರ ಪಠ್ಯದಲ್ಲಿರುವ ಅಕ್ಷರ ಸಂಖ್ಯಾ ಸಂಖ್ಯಾಯುಕ್ತ ಬೆಲೆಗಳನ್ನು ಬದಲಾಯಿಸಿ ಪ್ರಶ್ನೆಗಳನ್ನು ರೂಪಿಸಲು ಅವಕಾಶ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಇಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಔಟ್ಸ್ ಪ್ರಶ್ನೆಗಳನ್ನು ಪಠ್ಯಕ್ರಮದಲ್ಲಿ ಯಾವ ಅಧ್ಯಯನದಲ್ಲಿ ಆದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶ ಇರುತ್ತೆ ಅಂದರೆ ನಿಮಗೆ ಒಂದು ಚಾಪ್ಟರಲ್ಲಿ ಯಾವುದೇ ಕ್ವಶನ್ಸನ್ನಾದರೂ ಕೂಡ ಕೇಳ್ಬೋದಾಗಿರುತ್ತೆ ಟೆಕ್ಸ್ಟ್ ಬುಕ್ಕುಕಲ್ಲಿ ಕೊಟ್ಟಿರೋದು ಮಾತ್ರ ಅಂತ ಯಾವುದೇ ಥರ ಕ್ವಶನ್ಸ್ ಆದರೂ ಕೇಳಬೋದಾಗಿರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಒಟ್ಟಿನಲ್ಲಿ ಬುಕ್ಕಲ್ಲಿರುವಂಥದ್ದೇ ಪ್ರತಿ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಅದರಂತೆ ಮುಂಬರುವ ಪ್ರಶ್ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಿ ಪ್ರಾಂಶುಪಾಲಕರು ಉಪನ್ಯಾಸಕರು ಅಗತ್ಯ ಕ್ರಮ ತಗೋಬೇಕು ಅಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಥಾಗಿ ಅಂದ್ಕೊಂಡಿದ್ದ ಹೆಚ್ಚು ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ